ಕಾಂಗ್ರೆಸ್ ಪಕ್ಷದಿಂದ ಭರ್ಜರಿ ಮತಯಾಚನೆ. ಕಾಂಗ್ರೆಸ್ ಮುಖಂಡ ಹರೀಶ್ ಪಾರ್ಥ ಅವರಿಂದ ಭರ್ಜರಿ ಮತಯಾಚನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಪರ ಮತಯಾಚನೆ. ಮಂಜುನಾಥ್ ನಗರ ಸೋಪ್ ಫ್ಯಾಕ್ಟರಿ ತೆಂಗಿನ ತೋಟ ರಸ್ತೆಯಲ್ಲಿ ಮತಯಾಚನೆ. ಮನೆ ಮನೆಗೆ ಭೇಟಿ ನೀಡಿ ಮತ ಭೇಟೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಜಯಶೀಲರಾಗ್ತಾರೆ. ಹಾಗಲಿರಲು ಎನ್ನದೇ ಮತಯಾಚನೆ ಮಾಡ್ತಾ ಇದ್ದೇವೆ ಎಂದ ಹರೀಶ್ ಪಾರ್ಥ. 100,000+ ಅಧಿಕ ಮತಗಳ ಅಂತರದಿಂದ ಜಯಶೀಲರಾಗ್ತಾರೆ. ಮಂಜುನಾಥ್ ನಗರ ಕಾಂಗ್ರೆಸ್ ಮುಖಂಡ ಹರೀಶ್ ಪಾರ್ಥ ಹೇಳಿಕೆ. ಯಶಸ್ಸು ವಿದ್ಯಾಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100-100 ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಯಾಕೆಂದ್ರೆ ಸರ್ಕಾರ ಈ ಒಂದು ವರ್ಷದ ಹಿಂದೆ ಏನು 5 ಗ್ಯಾರಂಟಿ ಕೊಡ್ತೀನಿ ಅಂತ ಮಾತು ಕೊಟ್ಟಿತ್ತು, ಕೇವಲ 6 ತಿಂಗಳಲ್ಲೇ ನಡ್ಕೊಂಡಿದೆ. ನಾವು ಯಾವುದೇ ಮನೆಗೆ ಇವತ್ತು ಹೋದ್ರೂ ಕರೆಂಟ್ ಸಿಕ್ಕಿ ಉಚಿತವಾಗಿ ಬರ್ತಿದ್ಯಾ ಹೌದು ಅಂತಾರೆ. 2,000 ನೀವು ಗೃಹಲಕ್ಷ್ಮಿ ಇದರಲ್ಲಿ ನೀವು ತಗೊಳ್ತಿದ್ದೀರಾ ಹೌದು ಅಂತಾರೆ. ಬಸ್ ಓಡಾಡ್ತಿದ್ರೆ ಉಚಿತವಾಗಿ ಹೌದು ಅಂತಿದ್ದಾರೆ. 10 ಕೆಜಿ ಅಕ್ಕಿ ಬರ್ತಿದ್ಯಾ ಅಂದ್ರೆ ಹೌದು ಅಂತಿದ್ದಾರೆ. ಕೆಲವೊಂದ್ ಕಡೆ ಯುವನ್ ಇದ್ದು ತಗೊಳ್ತಿಲ್ಲ, ಯಾಕಂದ್ರೆ ಅವ್ರ ಮನೆಗೆ ವಿದ್ಯಾಭ್ಯಾಸ ಡಿಗ್ರಿ ಆಗಿರೋ ಅಂತ ಇರಲಿಲ್ಲ. ಇನ್ನು 4 ಗ್ಯಾರಂಟಿ ಅಂತೂ ಪ್ರತಿ ಒಂದು ಮನೆಗೂ ರೀಚ್ ಆಗ್ತಿದೆ. ಸೊ ಹಾಗಾಗಿ ಈ ಸಲ ಒಂದು ದೊಡ್ಡ ಭರವಸೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಪ್ರತಿಯೊಬ್ಬರು ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ವಿ ರಾಜೇಗೌಡರಿಗೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗೂ ಇದೆ. ನಮ್ಗೆ ಒಂದು ನಂಬಿಕೆ ಇದೆ, ನಾವು ಪ್ರತಿ ಮನೆಗೂ ಭೇಟಿ ಮಾಡ್ತಾ ಇದೀವಿ. ನಾವು ನಮ್ಮ ಲೀಡರ್ಗಳೆಲ್ಲರೂ ಪ್ರತಿ ಮನೆಗೂ ಭೇಟಿ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ರೆಸ್ಪಾನ್ಸ್ ನೋಡ್ತಿದ್ರೆ ನಮ್ಗೆ ಅನ್ಸುತ್ತೆ ಮಿನಿಮಮ್ 1.5 ಲಕ್ಷ ಹೆಚ್ಚಿನ ಮತಗಳಿಂದ ಅವರು ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು 9 ಬೂತ್ಗಳು ಪ್ರತಿ ಮನೆ ಮನೆಗೂ ಹೋಗಿ ಭೇಟಿ ಮಾಡಿ ಇವತ್ತು ಆಲ್ರೆಡಿ ನಾವು ಕ್ಯಾನ್ವಾಸ್ ಮುಗಿಸಿದೀವಿ. ಇನ್ನು ನಾಳೆಯಿಂದ 2ನೇ ರೌಂಡ್ ಕ್ಯಾನ್ವಾಸ್ಗೆ ಹೋಗ್ಬೇಕು. ನಾವು 1 ಬೂತ್ನಿಂದ ಕನಿಷ್ಠ ಪಕ್ಷ 350-400 ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರಲೇಬೇಕು ಅನ್ನೋ ಹಠದಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಸರ್ ಶೋಭಾ ಕರಂದ್ಲಾಜರ್ ನಾವು ಲೆಕ್ಕ ಗಣನೆಗೆ ತಗೊಳಗೇ ಇಲ್ಲ. ಯಾಕೆ ಅಂದ್ರೆ ಅವ್ರು ಯಾವ ಕ್ಷೇತ್ರದಲ್ಲಿ MLA ಆಗಿರ್ಬೋದು NPA ಆಗಿ ಗೆದ್ದಿದ್ರು, ಪ್ರತಿಯೊಂದು ಕ್ಷೇತ್ರದಿಂದ ಗೋ ಬ್ಯಾಕ್ ಅನ್ಸ್ಕೊಂಡು ಹೊರಗಡೆ ಬೇರೆ ಕ್ಷೇತ್ರಕ್ಕೆ ಜಂಪ್ ಆಗಿರೋದು ಅನ್ನೋದು ಬಿಟ್ರೆ, ನಿಮ್ಮಂತ ಅಭ್ಯರ್ಥಿ ನೀವು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ 5 ವರ್ಷ ನೀವು ನಮ್ಮ ಕ್ಷೇತ್ರ ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗ್ಬಾರ್ದು ಅಂತ ಯಾರೂ ಇದುವರೆಗೂ ಹೇಳಿದ ಇತಿಹಾಸನೇ ಇಲ್ಲ ಸುಮಾರು 1-20 ವರ್ಷಗಳಿಂದ. ಸೊ ಹಾಗಾಗಿ ಮೊನ್ನೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಗೆದ್ದು ಅದೇ ಜನತೆ ಅವ್ರನ್ನ ಗೋ ಬ್ಯಾಕ್ ಅಂತಂದ್ರು. ಅದು ಇನ್ನೇನು ಅವರು ಮೂಲತಃ ಅಲ್ಲೇ ಇದ್ದಂಥವ್ರು, ಅದೇ ಮೂಲತಃ ಹುಟ್ಟಿ ಬೆಳೆದಿರುವಂತ ಇದರಿಂದನೇ ಅವ್ರನ್ನ ಗೋ ಬ್ಯಾಕ್ ಅಂತ ಕಳಿಸಿದ್ದಾರೆ. ಈ ಒಂದು ವಿಧಾನ ನಮ್ಮ ಲೋಕಸಭಾ ಉತ್ತರದ ಏನು ಒಂದು ಕ್ಷೇತ್ರ ಇದೆ, ನಾರ್ತ್ ಇದೆ, ಇಲ್ಲಿ ಬಂದು ಡಸ್ಟ್ಬಿನ್ ಅಂತ BJP ಅನ್ಕೊಂಡ್ಬಿಟ್ಟವ್ರು. ಇದು ಡಸ್ಟ್ಬಿನ್ ಯಾರು ಬೇಕಾದ್ರೂ ತಂದು ಹಾಕ್ಬೋದು, ಅವ್ರನ್ನ ಗೆಲ್ಸ್ಕೊಂಡು ಬಂದ್ಬಿಡ್ತಾರೆ ಅಂತ. ಬಟ್ ಇಷ್ಟು ವರ್ಷ ಇತಿಹಾಸನೇ ಬೇರೆ, ನಮ್ಮ ಸದಾನಗೌಡರು ಇವರೆಲ್ಲ ಗೆದ್ದಿದ್ದ ಇತಿಹಾಸನೇ ಬೇರೆ. ಬಟ್ ಇವಾಗಿರುವಂತ ಪರಿಸ್ಥಿತಿನೇ ಬೇರೆ. ಈ ಸಲ ಈ ಒಂದು ನಾರ್ತ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಮತದಾರರು ಈ ಸಲ ಒಲಿವಿದೆ. ಮತದಾನ ಕಾಂಗ್ರೆಸ್ ಮಾಡ್ತಿದ್ದಾರೆ ಅನ್ನೋ ನಂಬಿಕೆ ನಮಗಿದೆ.